ನೋಡಿ ಇನ್ಸ್ಪೆಕ್ಟರ್ ಹೇಳಿರೋ ತರ ನಾನು ಇವತ್ತಿಂದ ಒಳ್ಳೆ ಬುದ್ಧಿ ಕಲಿತೀನಿ ನನ್ನ ಅಣೆಗೂ ನಾನು ಇವತ್ತಿಂದ ಒಳ್ಳೆಳ ಆಗ್ಬಿಟ್ಟೆ ನಕ್ಷತ್ರಕ್ಕಿಂತ ಶ್ವೇತನೇ ಒಳ್ಳೆಳು ಅಂತ ನೀವುಗಳೇ ಹೇಳಬೇಕು ನಾನು ಆ ತರ ಇರ್ತೀನಿ ಪ್ಲೀಸ್ ಭೂಪತಿ ಆ ಡಾಕ್ಯುಮೆಂಟ್ಸ್ ಅನ್ನು ವಾಪಸ್ ಕೊಟ್ಬಿಡಿ ಏನು ಮಾಡಬೇಡಿ ಹೌದು ಕಣಪ್ಪ ಅವಳು ಹೇಳ್ತಾ ಇದ್ದಾಳಲ್ಲ ಇನ್ಮೇಲೆ ಒಳ್ಳೆವಳು ಆಗ್ತೀನಿ ಅಂತ ಅನ್ಬಿಟ್ಟು ಅವಳು ಬುದ್ಧಿ ಬರಲಿಲ್ಲ ಅಂದ್ರೆ ನಾನು ಅವಳಿಗೆ ಬುದ್ಧಿ ಹೇಳ್ತೀನಪ್ಪ ಆ ಪೇಪರ್ನ ಕೊಟ್ಬಿಡಪ್ಪ ಶ್ವೇತಾ ನಿಮ್ಮ ಅಜ್ಜಿ ಹೇಳ್ತಿರೋ ಹಾಗೆ ನೀನು ಒಳ್ಳೆವಳಾಗಿದೀಯ ಅಂತ ಕೇಳ್ಪಟ್ಟು ತುಂಬಾನೇ ಖುಷಿ ಆಯ್ತು ಈ ಮನೆಯಲ್ಲಿ ಎಂಟನೇ ಅದ್ಭುತ ನೋಡಿದಾಗ ಆಯ್ತು ಇವತ್ತು ಅಲ್ವೇನ್ರು ಆದ್ರೆ ಏನ್ ಗೊತ್ತಾ ಶ್ವೇತಾ ನೀನು ನಕ್ಷತ್ರಗಿಂತ ಒಳ್ಳೆವಳು ಅಂತ ಹೇಳ್ತಿದ್ಯಲ್ಲ ಈ ನಕ್ಷತ್ರಗೆ ಈ ಆಸ್ತಿ ಅಂತಸ್ತು ಇದು ಯಾವುದರ ಮೇಲೂ ಆಸೆನೇ ಇಲ್ಲ ಇನ್ ಫ್ಯಾಕ್ಟ್ ಅವಳು ಕೊಟ್ಟಿರೋ ಜವಾಬ್ದಾರಿ ನಿಭಾಯಿಸೋದಷ್ಟೇ ಅವಳಿಗೆ ಇಷ್ಟ ಸೋ ನೀನು ನಕ್ಷತ್ರಗಿಂತ ಒಳ್ಳೆವಳಾಗಿದ್ದೀಯಾ ಅಂದ್ಮೇಲೆ ಈ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇಲ್ಲ ಅಲ್ವಾ ಎಲ್ಲರೂ ಸೇರ್ಕೊಂಡು ನನ್ನ ಮೊಮ್ಮಗಳು ವಿರುದ್ಧ ಅಪ್ಪಿದ್ದವರೇ ಮಾಡ್ಬಿಟ್ರು ನಿಮ್ಮ ತಾಯಿಯವರ ಮಾನಸಿಕ ಆರೋಗ್ಯ ಸರಿ ಇಲ್ಲದೆ ಇರುವಾಗ ಅದನ್ನ ಅಡ್ವಾಂಟೇಜ್ ತಗೊಂಡು ಅವರ ಪಟಾನಿ ಮೇಲೆ ಸಹಿ ಮಾಡಿಸ್ಕೊಂಡಿದ್ದಾರೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ ಅಮ್ಮ ನಿನ್ ರೂಮ್ ಅಲ್ಲಿ ರೆಸ್ಟ್ ಮಾಡು ಅಂತೆ ಬಾ ಭೂಪತಿ ಅಮ್ಮ ಹೋಗಮ್ಮ ಮಾತ್ರೆ ತಗೋ ಅದಕ್ಕೆ ಬನ್ನಿ ಪ್ಲೀಸ್ ಹೆಲ್ಪ್ ಮಾಡಿ ಅದಕ್ಕೆ ನೀ ಫಸ್ಟ್ ಸಿಎಸ್ ಗೆ ಫೋನ್ ಮಾಡಿ ಗೋಳು ಜೇಲಿಂದ ಆಚೆ ಬರ್ದೇ ಇರೋ ನೋಡ್ಕೊಳ್ಳೋದು ನಿಮ್ಮ ಜಾಬ್ ಸರಿ ಮೌರ್ಯ ಬೇಡ ಬೇಡ ಮೌರ್ಯ ನನ್ನ ಡಾಕ್ಯುಮೆಂಟ್ಸ್ ಅಂತ ಅನ್ಕೊಳ್ತೀನಿ ತಗೊಳ್ಳಿ ಭೂಪತಿ ಡಾಕ್ಯುಮೆಂಟ್ಸ್ ಏನು ಇಷ್ಟೆಲ್ಲ ನಡೀತಾ ಇದೇ ನಮ್ಮ ಹೀಗಾಗೋಯ್ತು ಎಲ್ಲರೂ ಸೇರಿ ನನ್ನ ಮಗಳ ಕುತ್ತೇನ ಕುಯಿದ್ಬಿಟ್ರ ಈಗ ಎಲ್ಲರೂ ಸೇರಿ ನನ್ನ ಮಗಳಿಗೆ ಗೇಟ್ ಪಾಸ್ ಕೊಡಬೇಕು ಅಂತಿದಾರಾ ಸಕ್ರಿ ಗೊಂಬೆಗೆ ಗೇಟ್ ಪಾಸ್ ಕೊಡ್ಸೋದು ಅಂದ್ರೆ ಏನು ಹಲೋ ಅಪ್ಪ ಏನು ಹೇಳ್ತಿದ್ದೀರಾ ನೀವು ಹೌದಮ್ಮ ಮಗಳೇ ಈಗ ತಾನೇ ಆ ಭೂಪತಿ ಜಯಾಗೆ ಫೋನ್ ಮಾಡಿದ್ದ ನಿನ್ನ ಇಲ್ಲಿ ಕರ್ಕೊಂಡ್ಬಂದು ವಟಾರದಲ್ಲಿ ಬಿಟ್ಬಿಟ್ಟು ಹೋಗ್ತಾನಂತೆ ಏನಮ್ಮ ಇದೆಲ್ಲ ಶ್ರೀಮಂತೆ ಆಗ್ತೀಯ ಅಂತ ಅನ್ಕೊಂಡ್ರೆ ಎಲ್ಲ ಉಲ್ಟಾ ಆಗೋಯ್ತು ಈಗ ಮನೆಯಿಂದ ಆಶಾ ಹಾಕೋ ಮಟ್ಟಕ್ಕೆ ಬಂದ ಆಗೋಯ್ತಲ್ಲ ನೋಡು ನೀನೇನು ಯೋಚನೆ ಮಾಡಬೇಡ ನನ್ನ ಮಗಳನ್ನ ಮನೆಯಿಂದ ಆಶಾ ಹಾಕೋದ್ರು ಅನ್ನ ಹೆಸರು ಬರೋದು ಬೇಡ ಅವ್ರ ಆಶಾ ಹಾಕೋಕ್ಕಿಂತ ಮುಂಚೆನೆ ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನೋಡು ನಿಮ್ಮಪ್ಪ ಇನ್ನು ಬದುಕಿದಾನೆ ನಿನಗೋಸ್ಕರ ಇಲ್ಲೊಂದು ಮನೆ ಇದೆ ಅದನ್ನ ಮರಿಬೇಡ ಹಾಗಲ್ಲ ಮಾತಾಡಬೇಡಿಯಪ್ಪ ನಾನು ಎಲ್ಲಿಗೂ ಬರಲ್ಲ ಶ್ವೇತಮ್ಮ ಭೂಪತಿ ಸರ್ ಹೇಳಿದರೆ ಎಲ್ಲಾನು ಪ್ಯಾಕ್ ಮಾಡ್ಕೋಬೇಕಂತೆ ನಿಮ್ಮ ಲಗೇಜ್ ಎಲ್ಲಿದೆ ಭೂಪತಿ ರೆಡಿನಾ
ಹೋಗಣ್ವಾ? ಪ್ಲೀಸ್ ಭೂಪತಿ, ನಾನು ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ. ನನ್ನನ್ನು ದಯವಿಟ್ಟು ಆ ಮನೆಗೆ ಕಳಿಸ್ಬೇಡಿ ಭೂಪತಿ. ನಾನು ಇನ್ಮೇಲೆ ನೀವ್ ಹೇಳ್ದಾಗೆಲ್ಲ ಕೇಳ್ಕೊಂಡಿರ್ತೀನಿ. ಅರೆ ಪ್ಲೀಸ್ ಭೂಪತಿ, ನನ್ನ ಮನೆ ಕಳಿಸ್ಬೇಡಿ. ಬ್ಯಾಗ್ ಪ್ಯಾಕ್ ಮಾಡ್ತಾರೋ ಹೊರಡ್ತಾ ಇರೋದು ಅಷ್ಟೇ. ಪ್ಲೀಸ್ ಭೂಪತಿ, ನಾನು ಇನ್ನೊಂದ್ಸಲ ಈ ತರ ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದೀನಲ್ಲ, ಪ್ಲೀಸ್ ನನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಡಿ ಪ್ಲೀಸ್. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಮೇಡಮ್ ನೀವು. ಈಗಷ್ಟು ಅಧಿಕಾರ ಸಿಕ್ತು, ನನ್ನ ಮನೆ ರಾಣಿ, ಮನೆ ನಂದು, ರೂಮ್ ನಂದಂತೆಲ್ಲ ಹಾರಾಡ್ತಿದ್ದೆ. ಇವಾಗ ತಪ್ಪಾಯ್ತು ಅಂತ ಬೇಡ್ಕೋತಿದ್ಯಾ? ಎಷ್ಟೆಲ್ಲ ಅಂತ ಕಲರ್ ಚೇಂಜ್ ಮಾಡ್ತೀಯ ಶ್ವೇತಾ ನೀನು? ಇದು ಆಕ್ಟಿಂಗ್ ಅಲ್ಲ, ನಾನು ನಿಜವಾಗ್ಲೂ ಬದಲಾಗ್ತೀನಿ. ಈ ಮನನಲ್ಲಿ ಇರೋದಕ್ಕೆ ಒಂದೇ ಒಂದ್ ಚಾನ್ಸ್ ಕೊಡಿ. ನೀವ್ ಏನ್ ಹೇಳಿದ್ರು ನನ್ ಒಂದ್ ಮಾತು ಉಲ್ಟಾ ಹೊಡೆಯಲ್ಲ. ಈ ಮನನಲ್ಲಿ ಒಂದ್ ಮೂಲನಲ್ಲಿ ಜಾಗ ಕೊಟ್ರು ಸಾಕು, ನಾನು ಅಲ್ಲೇ ಇರ್ತೀನಿ. ಪ್ಲೀಸ್, ಈ ಮನೆ ಸೊಸೆ ಅನ್ನೋದಕ್ಕಾದ್ರೂ ಒಂಚೂರು ಸಿಂಪತಿ ತೋರಿಸಿ. ಏನೇನೇನು ಮತ್ತೆ ಹೇಳು, ಮತ್ತೆ ಹೇಳು. ಮನೇಲಿ ಮೂಲೆಯಲ್ಲಿ ಇರ್ತೀಯ? ಓಹೋ, ಈ ಬೆಕ್ಕು ನಾಯಿ ಸಾಕ್ತಾರಲ್ಲ ಆಗ ನೋಡಿ ಅದಕ್ಕೆ ಏನ್ ಹೇಳ್ತಿದ್ದಾಳೆ. ಮಾತಲ್ಲ, ನನಗೆ ಸೂಟ್ ಆಗಲ್ಲ ಶ್ವೇತಾ. ಫೋನ್ ಯಾಕೆ ರಿಸೀವ್ ಮಾಡ್ತಾಳ? ಫೋನ್ ಕಟ್ ಮಾಡ್ತೀಯಾಳೆ. ಮತ್ತೆ ಟ್ರೈ ಮಾಡು. ಹಲೋ 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 ಅಮ್ಮ, ಅಮ್ಮ ಯಾಕಮ್ಮ ಫೋನ್ ರಿಸೀವ್ ಮಾಡ್ತಾಳ? ಏನಕ್ಕಮ್ಮ, ಏನಾಯ್ತು? ನೀನ್ ಆರಾಮಾಗಿದ್ಯಾ ತಾನೆ? ಒಂದ್ಸರಿ ಕಾಲ್ ಕಟ್ ಮಾಡಿದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ಭೂಪತಿ? ಪದೇ ಪದೇ ಯಾಕೆ ಕಾಲ್ ಮಾಡೋದು? ನಾನ್ ವಾಪಸ್ ಕಾಲ್ ಮಾಡೋ ತನಕ ವೇಟ್ ಮಾಡಕ್ ಆಲ್ವಾ ನಿಂಗೆ? ಅಮ್ಮ, ನೀನ್ ಕಾಲ್ ಕಟ್ ಮಾಡ್ತಿದ್ಯಾ ಅಂದ್ರೆ ಬಿಸಿ ಆಗಿರ್ತಿ ಅಂತ ನನಗೂ ಗೊತ್ತಾಗುತ್ತೆ. ಆದ್ರೆ ನೀನ್ ಎಲ್ಲಿದ್ಯಾ ಅಂತಾನೆ ಗೊತ್ತಿಲ್ಲ ಅಮ್ಮ. ಹೋಗಕ್ಕಿಂತ ಮುಂಚೆ ಎಲ್ಲಿ ಹೋಗ್ತಿದ್ಯಾ ಅಂತ ಹೇಳು ಹೋಗಿಲ್ಲ, ಗಾಬರಿ ಆಗತ್ತಲ್ವಾ? ತಲೆ ಕೆಟ್ಟವರು ಎಲ್ ಬೇಕಾದ್ರೂ ಇರ್ಬೋದು ಭೂಪತಿ, ನಮ್ದೆಲ್ಲ ಏನ್ ಗ್ಯಾರಂಟಿ ಹೇಳು? ಎಲ್ಲೋ ಇದ್ದೀನಿ, ಮನೆಗ್ ಬರೋದು ಸಂಜೆ ಆಗತ್ತೆ ಅಂತ ಹೇಳಿದೀನಿ. ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ. ಹಲೋ ಹಲೋ, ಏನಾಯ್ತು ಭೂಪತಿ? ಅದಕ್ಕೆ ಫೋನ್ ಮಾಡಿದ್ಯಾ? ಎಲ್ಲಿದ್ದಾರಂತೆ? ಫೋನ್ ರಿಸೀವ್ ಮಾಡಿ ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ, ನಿನಗೆ ಯಾಕೆ ಅಂತ ಫೋನ್ ಕಟ್ ಮಾಡಿ. ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಅತ್ತೆಗ್ ಬೇಜಾರಾಗಿರುತ್ತೆ ಭೂಪತಿ. ಅತ್ತೆಗ್ ತಲೆ ಕೆಟ್ಟಿದೆ ಅಂತೆಲ್ಲ ಹೇಳಿದೀವಿ, ಅತ್ತೆಗ್ ಯಾರಾದ್ರೂ ಹಾಗೆ ಹೇಳ್ತಾರಾ? ನಾವು ಬೇರೆ ಏನಾದ್ರೂ ಉಪಾಯ ಮಾಡ್ಬೇಕಿತ್ತು. ಏನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿದ್ವಿ ಅಂತ ಅನಿಸ್ತದೆ. ಎಲ್ಲ ಆಗಿದ್ದು ಆ ಶ್ವೇತಾ ಇಂದಲೇ. ಅಮ್ಮನ್ ಯಾಮಾರಿಸಿ ಪವರ್ ಆಫ್ ಅಟಾರ್ನಿನ ಬರ್ಸ್ಕೊಳ್ಳೋ ಲೆವೆಲ್ಗೆ ಹೋಗ್ತಾಳೆ ಅಂದ್ರೆ ನಮಗ್ ಬೇರೆ ಯಾವ ದಾರಿ ಇತ್ತು ಹೇಳು? ಶ್ವೇತಾ ಈ ಮನೆಗೆ ಬಂದಾಗಿಂದ ಈ ಮನೆ ನೆಮ್ಮದಿನೇ ಹಾಳಾಗೋಗಿದೆ. ಇವಾಗ ಅಮ್ಮನ್ ನೆಮ್ಮದಿನೂ ತಿನ್ಬಿಟ್ರು. ಶ್ವೇತಾ ಈ ತರ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಯಾವಾಗ ಮುಗಿಯುತ್ತೋ? ಮೊದ್ಲಿನ ತರ ಈ ಮನೇಲಿ ಎಲ್ರು ಖುಷಿ ಖುಷಿಯಾಗಿ ಯಾವಾಗ ಇರ್ತೀವೋ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿವರೆಗೂ ಜಗತ್ತಲ್ಲಿ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಕಣ. ಈ ಶ್ವೇತಾ ನಮ್ಗೆಲ್ಲ ಮೋಸ ಮಾಡ್ತಾಳೆ ಅಂತ ನಮಗ್ ಗೊತ್ತಾಗಿತ್ತು ಈಗಷ್ಟೇ ತಾನೆ. ಆದ್ರೆ ಗೊತ್ತಾಯ್ತಲ್ವಾ, ಅಮ್ಮ ಯಾವಾಗ ಅದೆಲ್ಲ ತಲೆಗೆ ಹೋಗುತ್ತೋ? ಯಾಕೆ ಇಷ್ಟೊಂದು ಕಣ್ಣು ಮುಚ್ಕೊಂಡವಳು ನಂಬ್ತಾಳೋ ಅಂತಾನೆ ಗೊತ್ತಾಗ್ತಿಲ್ಲ. ನಾನ್ ಹಾಗೆ ಹೇಳಿ ಹೇಳ್ದೆ ಮೌರ್ಯ, ನನ್ ಬಟ್ಟೆ ಒಗ್ಯಲ್ಲ ಅಂತ ಹೇಳಿಲ್ಲ. ನನ್ಗೆ ಬರಿಗಳಲ್ಲಿ ಬಟ್ಟೆ ಒಗ್ದು ಅಭ್ಯಾಸ ಇಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ನನ್ಗೆ ಬಟ್ಟೆ ಒಗ್ಯಕ್ ಬಂದಿದ್ರೆ ನಾನೇ ಒಗದ್ ಬಿಡ್ತಿದ್ದೆ. ಮೌರ್ಯ ಪ್ಲೀಸ್, ವಾಷಿಂಗ್ ಮೆಷಿನ್ ವೈರ್ನ ಕನೆಕ್ಟ್ ಮಾಡ್ತೀಯಾ? ಮೌರ್ಯ ಆ ವೈರ್ ನಿಮಗ್ ಜೋಡ್ಸಕ್ ಬರಲ್ಲ ಅನ್ಕೋತೀನಿ ಅಲ್ವಾ? ಶ್ವೇತಾ ಅದಕ್ಕೆಲ್ಲ ಬೇರೆಯವ್ರು ಬೇಕಮ್ಮ. ಇವಾಗ ನಿನ್ಗೇನು, ನಿನಗ್ ಬಟ್ಟೆ ಒಗೆಯೋದಕ್ ಬರಲ್ಲ ಅಷ್ಟೇ ತಾನೆ? ಅದಕ್ ಯಾಕೆ ಯೋಚನೆ ಮಾಡ್ತೀಯಾ?
ನಾನಿದ್ದೀನಿ, ನಾನು ಕಲ್ಸ್ ಕೊಡ್ತೀನಿ. ನಾನು ಇದನ್ನ ಕಲ್ತ್ಕೊಂಡ್ ಮಾಡ್ಬೇಕಾ? ಇವತ್ ಇಡೀ ದಿನ ಬರೀ ಇದ ಆಗೋಯ್ತು. ಎಲ್ಲಾನು ಕಲ್ತ್ಕೊಂಡೇ ಮಾಡ್ಬೇಕು ಅಂದ್ರೆ ಏನ್ ಮಾಡಕ್ ಆಗುತ್ತೆ ಶ್ವೇತಾ? ಅದ್ ನಿನ್ ತಪ್ಪು, ನಮ್ ತಪ್ಪ ಹೇಳು. ಎಲ್ಲಾರನ್ನು ಕೆಲ್ಸದವ್ರ ತರ ನೋಡ್ತೀಯಾ, ಕೆಲ್ಸದವ್ರನ್ನ ಗುಲಾಮರ್ ತರ ನೋಡ್ತೀಯಾ. ಈಗ ನೀನೇ ಕೆಲ್ಸದವಳು.